ಹಲೋ ಫ್ರೆಂಡ್ಸ್, ನಾನು ನನ್ನ ಕುಟುಂಬಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಲ್ಲಿ ಕಿಚಡಿ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಸುಲಭವಾಗಿ ಬೇಗನೆ ಆಗುವಂಗೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎರಡು ಬದನೆಕಾಯಿ ತೊಗೊಂಡಿದ್ದೀನಿ. ಎರಡು ಬದನೆಕಾಯಿನ ಒಲೆ ಮೇಲೆ ಹಿಂಗೆ ಸ್ಟವ್ ಮೇಲೆ ಸುಟ್ಕೋತಿದ್ದೀನಿ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅಂದರೆ ಜ್ವರ ಬಂದಿರತ್ತಲ್ವಾ, ಆವಾಗ ಈ ಥರ ಕಿಚಡಿ ಮಾಡ್ಕೊಂಡು ತಿಂದರೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು. ಚೆನ್ನಾಗಿ ತಿಂತೀರಾ, ಇನ್ನೂ ತಿನ್ನಬೇಕು ಅನಿಸುತ್ತೆ. ಆವಾಗ ಬಾಯೆಲ್ಲ ಕೆಟ್ಟೋಗಿರತ್ತಲ್ವಾ, ಆವಾಗಂತೂ ಜ್ವರ ಟೈಮಲ್ಲಿ ಇದು ಮಾಡ್ಕೊಂಡು ತಿನ್ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ಹೀಗೆ ಎರಡನ್ನೂ ಸುಟ್ಕೋತಿದ್ದೀನಿ. ಸುಡೋತ್ತಿಗೆ ಎಲ್ಲ ಫುಲ್ ಬದನೆಕಾಯಿ ಬೆಂದ್ಬಿಡ್ಬೇಕು ಅದರಲ್ಲೇ, ಅಷ್ಟು ಇದರಲ್ಲಿ ಸುಟ್ಕೋಬೇಕು. ನೋಡಿ ಈಗ ಆವಿ ಬರ್ತಾ ಇದೆ, ಇವಾಗ ಇದು ಚೆನ್ನಾಗಿ ಸುಟ್ಟು ಬಂದಿದೆ. ಫ್ರೆಂಡ್ಸ್, ನಾವು ಚಿಕ್ಕವಾಗಿರುವಾಗ ನಮ್ಮಮ್ಮ ಒಲೆ ಮೇಲೆ ಸುಟ್ಬಿಟ್ಟು ಈ ಥರ ಮಾಡಿಕೊಡ್ತಾಯಿದ್ರು. ಬಿಸಿ ಬಿಸಿ ಅನ್ನ ಜೊತೆ ಒಂದು ಸ್ಪೂನ್ ತುಪ್ಪನೂ ಹಾಕ್ಬಿಟ್ಟು ಮಾಡಿಕೊಡ್ತಿದ್ರು, ತುಂಬಾ ಟೇಸ್ಟ್ ಬರ್ತಿತ್ತು. ನಾವು ಚೆನ್ನಾಗಿ ತಿಂತಾಯಿದ್ವಿ ಅವಾಗ. ಇವಾಗ ನೋಡಿ, ಒಂದು ತಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಬೇಕಾದ್ರೆ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸುಟ್ಟಿಟ್ಕೊಂಡಿರೋ ಬದನೆಕಾಯಿ. ಇವಾಗ ನಾವು ಬದನೆಕಾಯ್ದು ಸಿಪ್ಪೆನ ಮೇಲ್ಗಡೆಯಿಂದ ಫುಲ್ ತೆಗೆದುಬಿಡೋಣ. ಸುಟ್ಟೊತ್ತಿಗೆ ಅದು ಫುಲ್ಲು ಕರಿ ಕರಿ ಆಗಿರತ್ತಲ್ವಾ, ಅದೆಲ್ಲ ಕ್ಲೀನಾಗಿ ತೆಕ್ಕೋಬಿಡಬೇಕು. ಇವಾಗ ಇದು ರೆಡಿ ಆಗಿದೆ. ಈಗೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ, ಟೊಮೆಟೊ, ಏನೆಲ್ಲ ಬೇಕಾದೆಲ್ಲ. ಇವಾಗ ಬದನೆಕಾಯನ್ನು ಕಟ್ ಮಾಡ್ಕೋತಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಅಡುಗೆಗೆ ಆಯ್ತು. ಇವಾಗ ಇವಾಗೊಂದು ಸಾಸರಲ್ಲಿ ಎಲ್ಲ ಹಾಕ್ಕೊಳ್ಳೋಣ, ಕಟ್ ಮಾಡಿಟ್ಕೊಂಡಿರೋಂಥ ಬದನೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕೋಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಇವಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಈಗಲೇ ತಿನ್ಬಿಡ್ಬೇಕು, ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿನ್ಬಿಡ್ಬೇಕು ಅನ್ನಿಸ್ತಿದೆ. ನಾನಂತೂ ಪ್ಲೇಟ್ ತೊಗೊಂಡು ಅನ್ನ ಹಾಕೋತಿದ್ದೀನಿ. ಕಿಚಡಿನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿನ್ನೋದು. ಫ್ರೆಂಡ್ಸ್, ಹೀಗೆ ಕಿಚಡಿ ಮಾಡೋದ್ರಿಂದ ನಮಗೆ ಸಾಂಬಾರು, ಪಲ್ಯ ಏನು ಮಾಡಬೇಕು ಅಂತಿಲ್ಲ. ಬಿಸಿ ಬಿಸಿ ಅನ್ನ ಜೊತೆ ಹಿಂಗೆ ಮಾಡ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.